ಸಾವಿರ ಬ್ರ್ಯಾಂಡ್ ನಮ್ದು, ಬ್ರ್ಯಾಂಡ್ ಇರೋದು ಚೇಂಜ್ ಮಾಡೋಕ್ಕಲ್ಲ, ಬೇರೆ ಏನಾದ್ರು ಚೇಂಜ್ ಮಾಡ್ತಾರೆ, ಅದನ್ನ ನಾವು ಮೇಂಟೈನ್ ಮಾಡೋಕ್ಕೆ ನಾವಿದ್ದೀವಿ ರಾಜವಂಶ ಫ್ರೆಂಡ್ಸ್. ಥ್ಯಾಂಕ್ ಯು. ನಮ್ಗೆ ಒಂದು ತುಂಬ ಭರವಸೆ, ಯಾಕೆಂದರೆ ಇದು ಮೊದಲನೇ ಚಿತ್ರ ಅನ್ನಿಸ್ತಾನೆ ಇದೆ ನಮಗೆ. ಒಂದು ಐದಾರು ಸಿನಿಮಾ ಮಾಡಿಬಿಟ್ಟಿದ್ದಾರೆ ನಾವು. ಆ ಬಾಡಿ ಲ್ಯಾಂಗ್ವೇಜ್, ಆ ಮಾಸ್ಕ್ ಇರ್ಬೋದು, ವೈಟ್ ಇರ್ಬೋದು, ಕಣ್ಣಲ್ಲಿ ಕದರ್ ಇರ್ಬೋದು, ಎಲ್ಲ ಒಂದು ಪಿಕ್ಚರ್ ಮಾಡಿ ಬಂದಿರೋ ಎಕ್ಸ್ಪೀರಿಯನ್ಸ್ ಥರ ಕಾಣ್ತಾ ಇದೆ ನಮಗೆ. ಯಾಕೆಂದ್ರೆ ನಮ್ಗೇನೋ ಇದು ಮೂರು ದಿವಸ ನಮಗೆ ಒಂಥರ ಡಗ 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 ಅಂತ ಇತ್ತು, ಹೆಂಗಪ್ಪ ಹೆಂಗೋ ದೇವರು ಅಂತ ನಮ್ಮೆಲ್ಲ ದೇವ್ರು ಕೈ ಮುಟ್ಕೊಂಡು, ಈಗ ಅದು ಸಾರ್ಥಕ ಅನ್ನಿಸ್ತಾ ಇದೆ. ಈಗ ಹೇಳ್ತಾ ಇದ್ದಾರೆ ನೋಡ್ಕೊಂಬಂದಿರೋರು ಸರ್, ಫಸ್ಟ್ ಹಾಫ್ ಏನೋ ನೆಕ್ಸ್ಟ್ ಹಾಫ್ ಇನ್ನೂ ಸೂಪರ್ ಆಗಿದೆ ಅಂತ ಇದ್ದಾರೆ. ಎಕ್ಸೈಟ್ ಆಗಿದ್ದೀವಿ, ಇನ್ನೂ ನೋಡೋದು ನೋಡೋಕೆ ಕುತೂಹಲ ಇದೆ. ಅಂದರೆ ಒಂದು ಭರವಸೆ ಅಂತೂ ಬಂತು, ಅಪ್ಪ ಆಯ್ತಪ್ಪ ಅಣ್ಣರು ಒಂದು ಕೂಡೆ ನಮ್ಮನ್ನೆಲ್ಲ ಉಳ್ಸಕ್ಕೆ ಬಂದಿದೆ, ಅಪ್ಪ ಸರ್ ಹೋಗ್ತಾರೆ, ಅಣ್ಣವ್ರ ಆಶೀರ್ವಾದ ಹೋಗ್ತಾರೆ ಬಂದಿದೆ ಸಾಕು ನಮಗೆ. ಇನ್ಮೇಲೆ ಅಡಿಪಾಯ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಸಂತೋಷ್ ರಾಮ್ ಆನಂದರಾಮ್ ಅವರು. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಅಂತ ಬಿಟ್ಕೊಂಡು ಹೋಗ್ತೀವಿ ಅಭಿಮಾನಿಗಳು. ಯಾಕೆಂದ್ರೆ ಬ್ರ್ಯಾಂಡ್ ಇರೋದು ಚೇಂಜ್ ಮಾಡೋಕ್ಕಲ್ಲ, ಮೈಂಟೈನ್ ಮಾಡೋಕ್ಕೆ. ನಮ್ದೊಂದೇ ಬ್ರ್ಯಾಂಡು, ನಾವು ಸತ್ರು ಆ ಬ್ರ್ಯಾಂಡೇ, ರಾಜವಂಶದ ಬ್ರ್ಯಾಂಡೇ ನಮ್ದು, ಅಣ್ಣವ್ರ ಬ್ರ್ಯಾಂಡ್ ನಮ್ದು. ಬ್ರ್ಯಾಂಡ್ ಇರೋದು ಚೇಂಜ್ ಮಾಡೋಕ್ಕಲ್ಲ, ಬೇರೆ ಏನಾದ್ರು ಚೇಂಜ್ ಮಾಡ್ತಾರೆ, ಅದನ್ನ ನಾವು ಮೈಂಟೈನ್ ಮಾಡೋಕ್ಕೆ ನಾವಿದ್ದೀವಿ ರಾಜವಂಶದ ಫ್ರೆಂಡ್ಸ್. ಥ್ಯಾಂಕ್ ಯು. ಬೇಜಾರಾಗಿತ್ತು ಅಣ್ಣವ್ರ ವಂಶದಲ್ಲಿ ಯಾರಾದರೂ ಒಬ್ಬರು ಇದ್ದಾರೆ ಬರಬೇಕಂತ, ಅದನ್ನ ಆ ಭರವಸೆನ ನಮ್ಮ ಯುವರು 100% ತಂದಿದ್ದಾರೆ. ಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೀರೋ. ನಾವು ಅವ್ರನ್ನ ಇವರೇ ಟೀಕೆ ಮಾಡ್ಕೊಂಡು, ನಾವು ಬೆಳೆದವರು ಇಲ್ಲ ಬೆಳೆಯೋರು ಇಲ್ಲ, ನಮ್ಮ ದೇವರಿದ್ದ ರಾಜವಂಶ ಯಾವತ್ತಿದ್ರು ರಾಜವಂಶನೇ. ಅದನ್ನ ಬಿಡಿ, ಮಾತಾಡಿ ಮಾತಾಡಿ. ನಾವು ಯಾರ ಮೇಲೆ ಟೀಕೆ ಮಾಡಕ್ಕೆ ಹೋಗಲ್ಲ, ಮಾಡೋದು ಇಲ್ಲ ಬಿಡಿ. ಅವ್ರ ಟೀಕೆ ಅದೇ ಅಪ್ಪವರು ಹೇಳಿದ್ದಾರೆ ಆ ಥರ, ನಾವು ಯಾರ ಮೇಲೆ ನಾವು ಹೇಳಕ್ಕೋಗಲ್ಲ. ಬಂದು ಯುವ ಒಂದು ಕಾನ್ಫಿಡೆನ್ಸ್ ಇತ್ತು, ಅದು 100% ಚಿತ್ರ ಬಂದಿದೆ. ರಾಜವಂಶದ ಮರ್ಯಾದೆ ಯಾರಿಗೂ ಬಕ್ಕಲ್ಲ, ಚಕ್ಕಲ್ಲ, ಕತ್ರಿಕಲ್ಲ. ಇವತ್ತು ಕಟ್ಮನೆಯಿಂದ ಒಂದು ಸಿಂಹದ ಮರಿ ಬಿಟ್ಟಿದ್ದೀವಿ. ಇವತ್ತು ಆ ಸಿಂಹದ ಮರಿ ಕನ್ನಡ ಇದ್ಯಾರು ಇತಿಹಾಸಿದೆ, ಒಂದು ಸೃಷ್ಟಿಸಿದೆ. ಯಾರು ಏನೇ ಹೇಳಿ ಬಕ್ಕಲ್ಲ ಚಕ್ಕಲ್ಲ, ದೊಡ್ಡಮನೆ ದೊಡ್ಡಮನೆ. ನಾವು ಇವತ್ತು ದೊಡ್ಡಮನೇಲಿ ಹೆಂಗಿದ್ದೀವಿ ಅಂದರೆ, ನಾವು ಒಂದು ತುಂಬು ಕುಟುಂಬ. ಯಾರು ನಾವು ಯಾರು ಸೀಟೆ ತಂಡಲ್ಲಿ ಹೋಗಲ್ಲ, ಆದರೆ ದೊಡ್ಡಮನೆ ವಿಷಯಕ್ಕೆ ಬಂದರೆ ನಾವು ಬಿಡೋಲ್ಲ. ಅದೊಂದು ಕಡಾಕ್ತೀವಿ. ಇವತ್ತು ದೊಡ್ಡಮನೆ ದೊಡ್ಡಮನೆ ಬೆಳೀತಿದೆ, ಆ ಮಲೆ ಮಾದೇಶ್ವರ ಕೃಪೆ ಇವತ್ತು ಸಿಂಹದ ಮರಿ ಎತ್ಕೊಂಡಿದೆ ಅಂತ ಹೇಳೋಕ್ಕೆ ಒಂದು ಫೈಟ್ ಕೊಟ್ಟಿದ್ದಾರೆ. ಅದು ನಮ್ಮ ಅಪ್ಪು ಬಾಸು ಅಪ್ಪು ಬಂದೋದಂಗೆ ಆಗುತ್ತೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಯುವ ಬಂದು ಕರ್ನಾಟಕ ನಾಡಲ್ಲಿ ಇತಿಹಾಸ ಸೃಷ್ಟಿಸ್ತಾರೆ, ಇನ್ನು ಮುಂದೆನೂ ಸೃಷ್ಟೇ ಸೃಷ್ಟಿ ಮಾಡ್ತಾರೆ. ಜೈ ರಾಜವಂಶ. ಇವತ್ತಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಇನ್ನು ಸಂತೋಷ ಹೇಳೋಕ್ಕೆ ಇಡೀ ಕರ್ನಾಟಕ ಜನತೆಲ್ಲೂ ಎಲ್ಲರೂ ಹಿಡ್ಕೊಂಡು ಈಚೆ ಹೋಗ್ಬೋದು. ಆ ಥರ ಹೆಮ್ಮೆ ಪಡಬೇಕು. ಶಿವಣ್ಣಿಂಗೆ, ಕಂದೂಡಿ ಕಲ್ಯಾಣ ರಾಗಣ್ಣಿಂಗೆ, ಅಪ್ಪ ಭಾಸ್ಕೆ, ಯುವ ಭಾಸ್ಕೆ, ವಿನಯ್ ಭಾಸ್ಕೆ, ಭಾರತಮ್ಮ ಅವ್ರಿಗೆ, ರಾಜವಂಶಕ್ಕೆ, ರಾಜವಂಶಕ್ಕೆ, ಶಿವರಾಜ್ಕುಮಾರ್ಗೆ, ದೊಡ್ಡಮನೆಗೆ, ಅವಮನೆಗೆ, ದೊಡ್ಡಮನೆಗೆ. ಆ್ಯಕ್ಚುಲಿ ತುಂಬ ಖುಷಿ ಏನಂದ್ರೆ, ಮೊದಲನೇದಾಗಿ ಹೇಳ್ತೀನಿ, ನೀವು ತಿಳ್ಕೊಂಡು ಸ್ವಲ್ಪ ದೂರ ಮಾಡ್ಕೊಂಡು ಮಾಡ್ತಿದ್ದೀರಿ ಮೇಡಮ್, ನೀವು ಇನ್ಸ್ಪಿರೇಷನ್. ಓಕೆ, ಸೊ ಇಲ್ಲಾಂದ್ರೆ ಈ ಟ್ಯಾಟೂ ಎಲ್ಲ ನಾನು ಹಾಕಿಲ್ಲ. ಲಾಸ್ಟ್ ನಮ್ಗೆ ಬಾಸ್ ಕಾರ ನಿಂತವ್ರದ್ದು ಅವ್ರದ್ದು ಅಂತ, ಪವರ್ ಸ್ಟಾರ್ ಅವ್ರದ್ದು ಅಂತ. ಅದಾದ್ಮೇಲೆ ಯುವ ಅಂತ ಅಂದರೆ 23ನೇ ತಾರೀಕು. ಇದು ಏನಕ್ಕಾಗಿದ್ದು ಅಂತಂದರೆ, ನಮ್ಮ ಹೊಸಕೋಟೆ ಲಾಂಚ್ ಆಗಿ ಹೋಗಿದೆ. ಅವತ್ತು ಹಾಕಿರೋ ಡೇಟ್ ಇದು 29ನೇ ಡೇಟ್ ಅಲ್ಲ, ಯಾಕಂದರೆ ಫಿಲಮ್ ರಿಲೀಸ್ ಆದಮೇಲೆ ಏನೋ ಚೆನ್ನಾಗಿದೆ ಅಂತ ಹೋಗ್ಬಿಟ್ಟು ಡೇಟ್ ಹಾಕೋದಲ್ಲ. ಯಾಕೆಂದ್ರೆ ಮುಂಚೆನೆ ಒಬ್ಬರನ್ನ ಇಷ್ಟಪಟ್ಟಿದ್ದೀವಿ ಅಂತಂದರೆ ಆ ಇಷ್ಟನ ನಾವು ಬೇರೆ ಥರ ನೋಡ್ಕೊಂಡು ಹೋಗ್ತೀವಿ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಏನಾಯಿತು ಅಂತಂದರೆ ಈ ಫಿಲಮು ಇವಾಗ ರಿಲೀಸ್ ಆಗಿದ ತಕ್ಷಣವೇ ಥಿಯೇಟ್ರ್ ಮುಂದೆ ಬ್ಲ್ಯಾಕ್ ಓದಿದಂತ ನಮ್ಮ ಮೀಡಿಯಾ ಸ್ನೇಹಿತರುಗಳು ಹಾಕಿದಾಗ ಕೆಲವೊಬ್ರು ಇದ್ದಾರೆ, ನಾನು ಇವಾಗ ಹೇಳ್ತೀನಿ, ಅವ್ರು ದರ್ಶನ್ ಸರ್ ಫ್ಯಾನ್ ಆಗಿರೋಕ್ಕಾಗಲಿ ಸುದೀಪ್ ಸರ್ ಫ್ಯಾನ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕಂತಂದರೆ ದರ್ಶನ್ ಸರ್ ಯಾವತ್ತೂ ಹೇಳಿಲ್ಲ, ಯುವ ಸರ್ ಫಿಲಮ್ದು ಶೂಟಿಂಗ್ ಬಂದುಬಿಟ್ಟು ವಿಶ್ ಮಾಡಿಬಿಟ್ಟು ಹೋಗಿದ್ದಾರೆ. ಇವಾಗಲೇ ಹೇಳ್ತೀನಿ, ನಾನು ಸುದೀಪ್ ಸರ್ ಫ್ಯಾನ್ ಆಗೇ ಮಾತಾಡ್ತಾ ಇದ್ದೀನಿ. ಆದರೆ ಅವ್ರು ಯಾರೋ ಗೊತ್ತಿಲ್ಲ, ಯಾವುದೋ ಬೇರೆ ನಂಗೆ ಅನಿಸ್ತಾ ಐತೆ, ಇವಾಗ ಅನಿಸ್ತಾ ಐತೆ, ಬೇರೆ ಇಂಡಸ್ಟ್ರಿಯಿಂದ ಬಂದುಬಿಟ್ಟು ಬೇಕು ಅಂತ ಕನ್ನಡ ಇಂಡಸ್ಟ್ರಿ ಒಡೆಯೋಕ್ಕೋಸ್ಕರ ಕೆಲವೊಂದು ಕಮೆಂಟ್ ಆಗ್ತಾವ್ರು ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಅಪ್ಪು ಸರ್ ಅಭಿಮಾನಿಗಳು ಎಲ್ಲರಿಗೂ ಪ್ರೀತಿ ಕೊಡೋರು, ಅಂಥವ್ರ ಬಗ್ಗೆನೇ ನೀವೆಲ್ಲ ಇಷ್ಟೊಂದು ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತೆ ಅಂತಂದರೆ, ಹಾಗಾದರೆ ನೀವು ತಂದೆ ತಾಯಿ ಜೊತೆ ಎಲ್ಲ ಹೆಂಗ್ರಿ ಮುಖ ನೋಡ್ಬಿಟ್ಟು ಬರ್ತೀರಾ? ನೀವೆಲ್ಲ ದರ್ಶನ್ ಸರ್ ಫ್ಯಾನ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಹೇಳ್ತೀನಿ,
ದರ್ಶನ್ ಸರ್ ಅಂದ್ರೆ ಅಭಿಮಾನ ಐತೆ ನಂಗೆ. ನಾನೊಬ್ಬ ಕನ್ನಡ ಸಿನಿಮಾನ ಅಭಿಮಾನಿ, ನಾನು ಪ್ರೀತಿಸ್ತೀನಿ, ಮುದ್ದಿಸ್ತೀನಿ ಕನ್ನಡ ಸಿನಿಮಾ ಅಂತಂದ್ರೆ. ಆಮೇಲೆ ಯುವ ಫಿಲಮ್ ಇವಾಗ ಬಂದ್ವಿ ಹೊರಗಡೆ, ನಮಗೊಂದು ಇದಿತ್ತು, ಯಾರೋ ಹೇಳ್ತಾ ಇದ್ರು ಕಾಲರ್ ಎತ್ಕೊಂಡು ಓಡಾಡ್ಬೋದಂತ. ಫಸ್ಟ್ ಸ್ಟಾಪ್ ಆಗಿರೋದಷ್ಟೇ, ಇನ್ನೂ ಮುದ್ದಿಲ್ಲ. ಆದ್ರೆ ಒಂದೊಂದು ಫೈಟು ಅಪ್ಪು ಸರ್ ಅಂತೂ ನೆನೆಸ್ಕೊಂಡಿಲ್ಲ, ಸತ್ಯವಾಗ್ಲಿಲ್ತೀನಿ. ಯಾಕಂದ್ರೆ ಯುವ ಸರ್, ಯಾಕಂದ್ರೆ ಅಪ್ಪು ಸರ್ ರಾಜ್ಕುಮಾರ್ ಮಗನಾಗಿ ಬಂದರು. ಆದರೆ ಹೋಗ್ಬೇಕಂದ್ರೆ ಅಪ್ಪು ಸರ್ ಆಗಿ ಶಾಶ್ವತ ಅಜರಾಮರ ಅಂತೀವಿ. ಹಾಗೆ ಯುವ ಸರ್ ಒಂದು ಹೇಳ್ತಾರೆ, ಅದ್ರಲ್ಲಿ ಒಂದು ಡೈಲಾಗ್ ಐತೆ, ಬ್ರ್ಯಾಂಡ್ ಚೇಂಜ್ ಆಗಿದ್ದಷ್ಟೇ ಬೇರೆ ಬ್ರ್ಯಾಂಡ್ ಎಲ್ಲ ಆಗಲ್ಲ, ನಾವು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋರು. ಅದು ಯುವ ಸರ್ ಜೈ ಜೈ ಕರ್ನಾಟಕ ಬಂದ ತಕ್ಷಣ ಹೇಳ್ತೀವಿ.